ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಫ್ಲೆಕ್ಸ್ ಕಟ್ಟುವ ವಿಚಾರಕ್ಕೆ ಪರಸ್ಪರ ವಾಗ್ವಾದ ನಡೆದಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ ತುಮಕೂರು ಜಿಲ್ಲೆಯ ಕೋಟಗೆರೆ ಪಟ್ಟಣ ಪಂಚಾಯಿತಿ ಬಳಿ ಹೈಡ್ರಾಮಾವೇ ನಡೆದು ಹೋಗಿದೆ ಆಗಸ್ಟ್ 6 ರಂದು ಕ್ಷೇತ್ರದ ಮಾಜಿ ಡಿಸಿಎಂ ಪರಮೇಶ್ವರ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು ಈ ವೇಳೆ ಪಟ್ಟಣದಲ್ಲಿ ಹಾಗೂ ಹಳ್ಳಿಗಳಿಗೆ ಪರಮೇಶ್ವರ್ ಫ್ಲೆಕ್ಸ್ ಗಳನ್ನು ಅಭಿಮಾನಿಗಳು ಬೆಂಬಲಿಗರು ಕಟ್ಟಿದ್ದರು ಸದ್ಯ ಕೋಟಗೆರೆ ಪಟ್ಟಣದಲ್ಲಿ ಪರಮೇಶ್ವರ್ ಫ್ಲೆಕ್ಸ್ ಗಳನ್ನು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ತೆರವುಗೊಳಿಸಿದರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದ ಪಟ್ಟಣ ಪಂಚಾಯಿತಿಗೆ ತೆರಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಆಗಸ್ಟ್ 18 ರಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ಹುಟ್ಟುಹಬ್ಬಕ್ಕೆ ಸಿದ್ಧತೆ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದ ರಸ್ತೆಗಳಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ ಗಳನ್ನು ತೆರವುಗೊಳಿಸಿ ಸುಧಾಕರ್ ಫ್ಲೆಕ್ಸ್ ಹಾಕಲು ಸಿದ್ಧತೆ ಮಾಡುತ್ತಿದ್ದಾರೆ ಹೀಗಾಗಿ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಪರಸ್ಪರ ವಾಗ್ವಾದ ನಡೆದಿದೆ ಸ್ಥಳಕ್ಕೆ ಬಂದ ಪೊಲೀಸರ ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿಯನ್ನು ತೆರವುಗೊಳಿಸಿದ್ದಾರೆ ಗುರುಪ್ರಸಾದ್ ಅಮೋಘ ಟಿವಿ ತುಮಕೂರು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಆಗಸ್ಟ್ 16 ರಿಂದ 21 ರವರೆಗೂ ಮನೆ ಬಾಗಿಲಿಗೆ ತೆರಳಿ ಕ್ಷಯರೋಗ ಪತ್ತೆ ಹಚ್ಚುವ ಹಾಗೂ ನಿರ್ಮೂಲನೆ ಮಾಡುವ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ ಮೂರ್ತಿ ಹೇಳಿದ್ದಾರೆ ನಗರದ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕಳೆದ ಜನವರಿಯಿಂದ ಇಂದಿನವರೆಗೂ ಕೋವಿಡ್ ನಿಂದ ಗುಣಮುಖರಾದ ವ್ಯಕ್ತಿಗಳನ್ನು ಕೇಂದ್ರೀಕೃತವಾಗಿಸಿಕೊಂಡು ಮನೆ ಮನೆಗೆ ಭೇಟಿ ನೀಡಿ ಕ್ಷಯರೋಗ ಪತ್ತೆ ಹಚ್ಚುವುದು ಸೇರಿದಂತೆ ಸೂಕ್ತ ಚಿಕಿತ್ಸೆ ಒದಗಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಂಡ ಕೂಡಲೇ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಗುಣವಾಗುತ್ತದೆ ದೇಶದಲ್ಲಿ ಕ್ಷಯರೋಗವನ್ನು ಕೊನೆಗಾಣಿಸಿ ಕ್ಷಯಮುಕ್ತ ಭಾರತ ಅಂತ ಘೋಷಿಸುವ ಗುರಿಯನ್ನು ಹೊಂದಲಾಗಿದೆ ಈ ನಿಟ್ಟಿನಲ್ಲಿ ಎಲ್ಲೆಡೆ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇದರಿಂದ ಕಫವನ್ನು ಪಡೆದು ಅವರಿಗೆ ನಾವು ಸಿಬಿ ನಾಟ್ಗೆ ಆ ಕಫನ ತಂದು ಕೊಟ್ಟು ಪರೀಕ್ಷೆ ಮಾಡಿ ಅಲ್ಲಿ ಅಕಸ್ಮಾತ್ ಮೈಕ್ರೋಬ್ಯಾಕ್ಟೀರಿಯಂ ಇದು ಟ್ಯೂಬರ್ಕ್ಲೋಸಿಸ್ ಅಂತ ಏನಾದರೂ ಇತ್ತು ಅಂದರೆ ಅವರಿಗೆ ಎಂಡಿಟಿ ಟ್ರೀಟ್ಮೆಂಟ್ ಕೊಡ್ತಾ ಶುರು ಮಾಡ್ತೀವಿ ಇಲ್ಲ ಅವರ ಒಂದು ನಿಕಟ ಸಂಪರ್ಕಿಗಳು ಏನು ಕಾಂಟ್ಯಾಕ್ಟ್ಸ್ ಅಂತ ಏನಂತಾರೋ ಅವ್ರಿಗೆ ಅಕಸ್ಮಾತ್ ಏನಾದರೂ ಆ ಲಕ್ಷಣಗಳು ಇತ್ತು ಅಂದರೆ ಅವರಿಂದನೂ ಕಫ ಪಡೆದು ಬಂದು ನಾವು ಪರೀಕ್ಷೆ ಮಾಡಿ ಅವ್ರಿಗೂ ಒಂದು ವೇಳೆ ಏನಾದರೂ ಟಿ ಬಿ ಲಕ್ಷಣಗಳು ಏನಾದರೂ ಕಾಣಿಸ್ಕೊಂಡ್ರೆ ಅವ್ರಿಗೂ ನಾವು ಟಿ ಬಿಯ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಈ ಥರ ಮಾಡೋದ್ರಿಂದ ನಾವು ಮುಂದೆ ನಾವು ಅವ್ರಿಗೆ ಯಾವುದೇ ಥರದ್ದು ತೊಂದರೆಗಳು ಆಗದೆ ಇದ್ದಂಗೆ ನಾವು ನೋಡ್ಕೊಳ್ತೀವಿ ರೋಗ ಲಕ್ಷಣ ಇರುವವರು ಚಿಕಿತ್ಸೆ ಹಾಗೂ ಸೇವಾ ಸೌಲಭ್ಯ ಪಡೆದುಕೊಳ್ಳಲು ಬರುವ ಬದಲಿಗೆ ಸೇವಾ ವಲಯವೇ ರೋಗ ಲಕ್ಷಣ ಇರುವವರ ಬಳಿ ತೆರಳಿ ಸೂಕ್ತ ಚಿಕಿತ್ಸೆ ನೀಡುವುದು ಆ ಆಂದೋಲನದ ವೈಶಿಷ್ಟ್ಯವಾಗಿದೆ ಹಾಗಾಗಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೆ ನಾಗರಿಕರು ಸೂಕ್ತ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು ಎಸಿಡಿ ಸರ್ವೆ ಲಾರೋ ಸರ್ವೆ ಮತ್ತು ಆಮೇಲೆ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಮಾಡ್ತಾ ಇದ್ದೀವಿ ಆ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ನೀವು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಏರಿಯಾದಲ್ಲಿ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ವೋ ಅದನ್ನು ನೋಡಿಕೊಂಡು ಫಸ್ಟ್ ಡೋಸು ತೊಗೊಂಡೇ ಇರೋರು ತುಂಬ ಜನ ಇದ್ದಾರೆ ಸೆಕೆಂಡ್ ಡೋಸು ಫಸ್ಟ್ ಡೋಸ್ ಆಗಿ ಸೆಕೆಂಡ್ ಡೋಸು ಆಗದಿರೋರು ತುಂಬ ಜನ ಇದ್ದಾರೆ ಅಂಥವ್ರು ಕೂಡ ನೀವು ಇದು ಮಾಡಿಕೊಂಡು ಏನು
ಎಲ್ಲಿ ಏನಾದರೂ ಹೊರಗಡೆ ಎಲ್ಲಾದರೂ ನಾವು ಮಾಡ್ತಾ ಇದ್ರೆ ಸೆಷನ್ ಅಲ್ಲೇ ಹಾಕ್ಸ್ಬೇಕು, ಇಲ್ಲಾಂತಂದ್ರೆ ಇಲ್ಲಿ ಬಂದು ಹಾಕ್ಸ್ಬೇಕು. ಸೆಕೆಂಡ್ ಡ್ರೈವ್ದು ಅಂತ ಚೇತನ, ಅದನ್ನ ನೀವು ಡಿವೈಡ್ ಮಾಡಿಕೊಂಡು ಎಷ್ಟೆಷ್ಟು ಜನಕ್ಕೆ ಕಾಲ್ ಮಾಡಿ, ಎಷ್ಟು ಜನ ಅವತ್ತು ನೀವು ಕಾಲ್ ಮಾಡಿದ್ದೀರಾ, ಎಲ್ಲಿ ವ್ಯಾಕ್ಸಿನೇಟ್ ಹಾಕ್ಕೊಂಡಿದ್ದಾರೆ ಅದನ್ನ ನೀವು ಸಪ್ರೇಟ್ ಮಾಡಿಕೊಂಡು ನಾನು ಸಾಯಂಕಾಲ ಹೇಳಬೇಕು. ಅಂತಂದ್ರೆ ನಮ್ಗೆ ಕರೆಕ್ಟಾಗಿ ಸಿಗ್ತದೆ. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಗುರು, ಡಾಕ್ಟರ್ ಯಶವಂತ್, ಆರೋಗ್ಯ ಸಹಾಯಕ ಲೋಕೇಶ್, ದೇವರಾಜು, ಸಿಬ್ಬಂದಿ ಸುಮಂಗಲ, ಅಪೇಕ್ಷಾ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಜಗದೀಶ್ ಬಾಬು, ಶಿಡ್ಲಘಟ್ಟ, ಅಮೋಘ ಟಿವಿ. ಮಾಗಡಿ ತಾಲೂಕಿನ ಕಣ್ಣೂರು ಗೇಟ್ ಬಳಿ ಸುಮಾರು 23 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಂಜೀವಿನಿ ಭವನಕ್ಕೆ ಶಾಸಕ ಎ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ಮಾಗಡಿ ತಾಲೂಕಿನ ಕುದುರು ಹೋಬಳಿಯ ಕಣ್ಣೂರು ಗೇಟ್ ಬಳಿಯ ಕಣ್ಣೂರು ಕೈಮಾರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ನರೇಗಾ ಅನುದಾನದಡಿ ಸುಮಾರು 23 ಲಕ್ಷ ವೆಚ್ಚದಲ್ಲಿ ಸಂಜೀವಿನಿ ಭವನಕ್ಕೆ ಇಂದು ಶಾಸಕ ಎ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎ ಮಂಜುನಾಥ್, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹಾಗೂ ಮಹಿಳಾ ಸಂಘಟನೆಗಳು ಹಾಗೂ ಮಹಿಳೆಯರ ಏಳಿಗೆಗೆ ಇಂತಹ ಸಂಜೀವಿನಿ ಭವನಗಳು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಕಣ್ಣೂರು ಗೇಟ್ ಬಳಿ 23 ಲಕ್ಷ ವೆಚ್ಚದಲ್ಲಿ ಸಂಜೀವಿನಿ ಭವನ ನಿರ್ಮಾಣ ಮಾಡುತ್ತಿದ್ದೇವೆ. ಇನ್ನು ತಾಲೂಕಿಗೆ ಕೈಗಾರಿಕೆಗೆ ಮನ್ನಣೆ ನೀಡುವ ಉದ್ದೇಶದಿಂದ ಕೈಗಾರಿಕಾ ಸ್ಥಾಪನೆಗೆ ಮುಂದಾಗಿದ್ದೇವೆ ಎಂದರು. ಅಕ್ಕಿ ಮೇಲೂ ಆಸೆ, ನಂಟರ ಮೇಲೂ ಆಸೆ ಅಂದ್ರೆ ಆಗಲ್ಲ. ಒಂದು ಪಡ್ಕೊಬೇಕಾದ್ರೆ ಒಂದು ಕಳ್ಕೊಳ್ಬೇಕಾಗ್ತದೆ. ಸೊ ನಾನು ಯಾವ ರೈತರಿಗೂ ಅನ್ಯಾಯ ಆಗಿಬಿಡೋದಿಲ್ಲ. ರೈತರ ಬವಣೆಯನ್ನು ಧಿಕ್ಕರಿಸಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿಲ್ಲ, ಇಲ್ಲಿವರೆಗೂ ಮಾಡೋದೂ ಇಲ್ಲ. ರೈತರಿಗೆ ಅನುಕೂಲ ಆಗಂಗೆ ಈ ತಾಲೂಕಿನ ಜನಕ್ಕೆ, ಈ ತಾಲೂಕಿನ ಮಕ್ಕಳಿಗೆ, ವಿದ್ಯಾವಂತ ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವ್ರಿಗೆ ಸಹಾಯ ಆಗೋ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ತಾಲೂಕಿನ ಜನ ಸಹಕರಿಸ್ತಾರೆ, ಆ ಯೋಜನೆ ಅನುಷ್ಠಾನ ಆಗ್ತದೆ. ಸರ್, ಒಂದು ವೇಳೆ ಮಾಗಡಿನಲ್ಲಿ ಆಗಿಲ್ಲ ಆಗ ಕನಕಪುರಕ್ಕೆ ತಗೊಂಡೋಗೋ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕನಕಪುರಕ್ಕೂ ತಗೊಂಡೋಗ್ತಾರೆ, ಬಳ್ಳಾರಿಗೂ ತಗೊಂಡೋಗ್ತಾರೆ, ಎಲ್ಲ ಶಾಸಕರು ಕಾಯ್ದವರೇ. ನಾನು ಕಷ್ಟಪಟ್ಟು ಯೋಜನೆನ ಇಲ್ಲಿಗೆ ತೊಗೊಂಬರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಭಾಗದ ಜನ ಸಹಕಾರ ನೀಡಿದರೆ ಯೋಜನೆ ಅನುಷ್ಠಾನ ಆಗ್ತದೆ. ಇಲ್ವಾ, ಅದು ಯಾ ಕನಕಪುರಕ್ಕನ ಹೋಗಲಿ, ಕೊಳ್ಳೆಗಾಲಕ್ಕನ ಹೋಗಲಿ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಯಾರು ತಲೆ ಕೆಟ್ಟವರೆಲ್ಲ ಹೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಯ್ತದೆ ಅಂದರೆ ಏನು ರೀ? ಅದಕ್ಕಿಂತ ಆ ಹುಡುಗನಿಗೂ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಸಂಬಂಧ ಏನಪ್ಪ? ಅವನಿಗೆ ಸಂಸ್ಕೃತ ವಿಶ್ವವಿದ್ಯಾಲಯ ಅಂದರೆ ಏನಾದರೂ ಗೊತ್ತಿದ್ದು ತಿಳ್ಕೊಂಡಿದ್ರೆ ಮಾಡಬೇಕು. ಇನ್ನು ಇದೇ ವೇಳೆಯಲ್ಲಿ ಶಾಸಕರು ಕಣ್ಣೂರು ಮಕ್ಕಳ ದೇವರ ಮಠಕ್ಕೆ ಭೇಟಿ ನೀಡಿ ಮಠದ ಆವರಣದಲ್ಲಿ ಸಿಕ್ಕ ಪ್ರಾಚ್ಯ ವಸ್ತುಗಳ ಪರಿಶೀಲನೆ ನಡೆಸಿದರು. ಇನ್ನು ಇದೇ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷೆ ಮಮತಾ ಕಿರಣ್, ಪಿಡಿಒ ಪ್ರಭು, ಸದಸ್ಯರಾದ ಮಹದೇವಮ್ಮ, ಹಲವಾರು ಗ್ರಾಮಸ್ಥರು ಹಾಗೂ ಮುಖಂಡರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ಮಾಗಡಿ. ದ್ವಿಚಕ್ರ ವಾಹನಕ್ಕೆ ಜಿಂಕೆಯೊಂದು ಅಡ್ಡ ಬಂದ ಪರಿಣಾಮ ವಾಹನ ಸವಾರ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿರುವ ಘಟನೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಸಿಂಗರಗೊಂಡನಹಳ್ಳಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿ 52 ವರ್ಷದ ಗಿರಿಯಪ್ಪ ಅಂತ ತಿಳಿದಿದ್ದು, ದ್ವಿಚಕ್ರ ವಾಹನದಲ್ಲಿ ತಮ್ಮ ಸ್ವಗ್ರಾಮಕ್ಕೆ ತೆರಳುವ ವೇಳೆ ಈ ಘಟನೆ ನಡೆದಿದೆ. ಇತ್ತ ಜಿಂಕೆ ಪ್ರಾಣಾಪಾಯದಿಂದ ಪಾರಾಗಿದೆ. ಸ್ಥಳಕ್ಕೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನು ಈ ಸಂಬಂಧ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರೋನಾ ಹಾವಳಿಯಿಂದಾಗಿ ಉಸಿರಾಟದ ತೊಂದರೆಯಿಂದಲೇ ಅದೆಷ್ಟೋ ಜೀವಗಳು ಮಣ್ಣಾದವು. ಅಂತಹ ಸಂದರ್ಭದಲ್ಲಿ ಆಯುರ್ವೇದ ಔಷಧಗಳು ಎಷ್ಟೋ ಪರಿಣಾಮ ಬೀರಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಯುಷ್ ಇಲಾಖೆಯು ಬೇರೆ ಬೇರೆ ರಾಜ್ಯಗಳಿಂದ ಆಯುಷ್ ಔಷಧಗಳನ್ನು ಕೊಂಡು ತಂದು ಎಲ್ಲರಿಗೂ ಹಂಚಿಕೆ ಮಾಡಿದೆ. ಆದರೆ ಜಿಲ್ಲೆಯಲ್ಲಿ ಉತ್ಪಾದಿಸುವ ಡಾಕ್ಟರ್ ಶಿವಸ್ವಾಮಿ ತಯಾರಿಸುವ ಹೇಮಾಕ್ಷಿ ತೈಲ ಸಿದ್ಧೌಷಧಗಳನ್ನು ಬಳಸುವಂತೆ ಮಾತ್ರ ಎಲ್ಲೂ ಹೇಳಿಲ್ಲ. ಇದರಿಂದ ನಮ್ಮಲ್ಲಿರುವ ಆಯುರ್ವೇದ ಪಂಡಿತರನ್ನು ಗುರುತಿಸುವುದರಲ್ಲಿ ವಿಫಲರಾಗಿದ್ದೀವಿ ಅಂತ ದಿಬ್ಬೂರು ಪಿಡಿಒ ಮುನಿರಾಜು ಖೇದ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭ ಮಾಡಿರುವ ಶ್ರೀದೇವಿ ಆಯುರ್ವೇದ ಇಂಡಸ್ಟ್ರಿ ಆವರಣದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಕೊರೋನಾ ವಾರಿಯರ್ಸ್ಗೆ ಸಿಇಒ ಡಾಕ್ಟರ್ ಶಿವಸ್ವಾಮಿ ಮೆಡಿಕಲ್ ಕಿಟ್ನೊಂದಿಗೆ ಸನ್ಮಾನ ಮಾಡಿ ಗೌರವಿಸಿದರು. 75ನೇ ಸ್ವಾತಂತ್ರ್ಯೋತ್ಸವದ ನೆನಪಿಗಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಆಶಾ, ಅಂಗನವಾಡಿ, ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ, ಬಿಎಲ್ಒಗಳು, ಪಂಚಾಯಿತಿ ಜಲಗಾರರನ್ನ ಸನ್ಮಾನಿಸಲಾಯಿತು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಪಿಡಿಒ ಮುನಿರಾಜು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ 1 ಮತ್ತು 2ನೇ ಅಲೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ವೈರಸ್ ಹರಡುವ ಭೀತಿಯಲ್ಲೂ ಅಗತ್ಯ ಸುರಕ್ಷಾ ಕ್ರಮಗಳೊಂದಿಗೆ ಜನರಿಗೆ ಹರಡದಂತೆ ಜಾಗೃತಿ ಮೂಡಿಸುವುದು, ಲಸಿಕೆ ಹಾಕಿಸುವುದು, ಚರಂಡಿ ಸ್ವಚ್ಛತೆಗೊಳಿಸುವುದು, ಪಾಸಿಟಿವ್ ಬಂದವರನ್ನ ಗುರುತಿಸುವುದು ಮಾಡಿದ ಎಲ್ಲರೂ ಸುರಕ್ಷವಾಗಿರಬೇಕು ಎಂದರು. ಅದೇ ರೀತಿ ವಿಲೇಜ್ ಮಟ್ಟದಲ್ಲಿ ಸುಮಾರು 8 ಜನದ ಒಂದು ಟೀಮ್ ಮಾಡಿದ್ರು. ಆ 8 ಜನದಲ್ಲಿ ಮುಖ್ಯವಾಗಿ ಅದರ ನೇತೃತ್ವವನ್ನು ಬಿಎಲ್ಒ ಅವರಿಗೆ ವಹಿಸಿದ್ರು. ಅದೇ ರೀತಿ ಅವರಿಗೆ ಸಹಾಯಕವಾಗಿರ್ತಕ್ಕಂತಹ ಆಶಾ, ಅಂಗನವಾಡಿ, ಅದೇ ರೀತಿ ಜಲಗಾರರು, ಈ ತರನಾಗಿ ವಿಲೇಜ್ ಅಕೌಂಟೆಂಟ್, ಈ ತರ ಒಂದು ಶಾಸನಬದ್ಧವಾದಂತಹ ಒಂದು ಟೀಮನ್ನು ಮಾಡಿತು ಸರ್ಕಾರ. ಕಾರಣ ಇಷ್ಟೇ,
ಈ ಒಂದು ವಿಚಿತ್ರವಾದಂತಹ ಒಂದು ಕಾಯಿಲೆಯನ್ನ ಅನಿರೀಕ್ಷಿತವಾದಂತಹ ಒಂದು ಕಾಯಿಲೆಯನ್ನ ಒಂದು ಶಿಸ್ತುಬದ್ಧವಾಗಿ ಮತ್ತು ಸಮರ್ಥಕವಾಗಿ ಅದನ್ನು ಎದುರಿಸಬೇಕು ಅದನ್ನು ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಟೀಮ್ ಅನ್ನು ರಚನೆ ಮಾಡಿತು ಯಾವುದೇ ಒಂದು ಕೆಲಸ ಆಗಲಿ ಒಂದು ಕಮಿಟ್ಮೆಂಟ್ ಮತ್ತು ಶಿಸ್ತಾಗಿ ಒಂದು ಟೀಮ್ ವರ್ಕ್ ಮಾಡಿದಾಗ ಆ ಒಂದು ಸಮಸ್ಯೆಯಿಂದ ನಾವು ಹೊರಬರಕ್ಕೆ ಸಾಧ್ಯ ಆಗುತ್ತೆ ಅದೇ ತರನಾಗಿ ಇವರೆಲ್ಲರ ನಾನು ಇಷ್ಟೊತ್ತು ಹೇಳದಲ್ಲ ಇವರೆಲ್ಲರ ಸಹಕಾರದಿಂದ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡನೇ ಅಲೆಯಲ್ಲಿ ನಮ್ಮ ಇಡೀ ತಾಲೂಕಲ್ಲಿ ಫಸ್ಟ್ಗೆ ಮೊದಲಿಗೆ ಒಂದು ಎರಡು ಪಂಚಾಯತ್ ಕರೋನಾ ಮುಕ್ತ ಆದವು ನಾವು ಕೈಗೊಂಡಂತಹ ಕ್ರಮಗಳು ಮತ್ತು ಎಲ್ಲ ಏನು ಕರೋನಾ ವಾರಿಯರ್ಸ್ ಅಂತ ಹೇಳ್ತೀವಿ ನಮ್ಮ ಬಿ ಎಲ್ ಓ ಇಂದ ಹಿಡಿದು ನಮ್ಮ ವಾರ್ಡ್ ಮಟ್ಟದ್ದು ಮತ್ತು ಗ್ರಾಮ ಮಟ್ಟದ ಟೀಮ್ಸ್ ಏನಿದ್ದಾವೆ ಹಾಗೆ ನಮ್ಮ ಸದಸ್ಯರ ಸಹಕಾರ ಮತ್ತು ಸ್ಥಳೀಯ ಸರ್ಕಾರದ ಸಹಕಾರದಿಂದ ಬೇಗನೆ ನಾವು ಕರೋನಾ ಮುಕ್ತ ಆದ್ವಿ ಇನ್ನು ಈ ವೇಳೆ ಮಾತನಾಡಿದ ಶ್ರೀದೇವಿ ಆಯುರ್ವೇದ ಇಂಡಸ್ಟ್ರಿ ಹೇಮಾಕ್ಷಿ ತೈಲ ಕಂಪನಿಯ ಸಿಇಒ ಡಾಕ್ಟರ್ ಶಿವಸ್ವಾಮಿ ನನ್ನ ಆದಾಯ ಇತಿಮಿತಿಯಲ್ಲಿ ಪಂಚಾಯಿತಿ ಮಟ್ಟದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡುತ್ತಿದ್ದೇನೆ ಜೊತೆಗೆ ನಮ್ಮ ಕಂಪನಿಯಿಂದ ತೈಲ ಸೇರಿದಂತೆ ಐದು ಮಾದರಿ ಆಯುರ್ವೇದ ಬಳಕೆ ವಸ್ತುಗಳ ಕಿಟ್ ಕೊಡುತ್ತಿದ್ದೇನೆ ಎಂದರು ಸಂಯೋಗೆ ಮದ್ಯಪಾನೆ ಮತಿಭ್ರಮೆ ಗಾಂಧಾರಿ ಭಕ್ಷಣ ಚೈವ ಶಿಶುಕುಕ್ಕಟ ಮಂಡೋಕ ಸರ್ಪ ಮಾಂಸಾದಿ ಭಕ್ಷಕೆ ಅಪಸ್ಮಾರೆ ಕ್ಲಾಂತಿ ದೇಹೆ ನಾಡಿ ಸಮಗ್ರತೆ ಇದು ಮೂಲ ಆಯುರ್ವೇದದಲ್ಲಿ ಹೇಳತಕ್ಕಂಥದ್ದು ಋಷಿಮುನಿಗಳ ಕಾಲದಿಂದ ಹೇಗೆ ಮನುಷ್ಯ ಅತಿಯಾಗಿ ನಿದ್ದೆ ಮಾಡೋದ್ರಿಂದ ಮತ್ತೆ ಅತಿಯಾಗಿ ಆಹಾರ ಸೇವನೆ ಮಾಡೋದ್ರಿಂದ ಮತ್ತೆ ಇದು ತಾವು ಆ ಶರೀರಕ್ಕೆ ಮೀರಿ ಆಹಾರ ಪದಾರ್ಥ ತಗೊಳ್ಳೋದ್ರಿಂದ ಮತ್ತೆ ಏಕ ಪದಾರ್ಥ ದೋಷ ಅಂದ್ರೆ ಒಂದೇ ಪದಾರ್ಥನ ಯಥೇಚ್ಛವಾಗಿ ಬಳಸ್ತಾರೆ ಅದು ನಮಗೆ ಬರೀ ಏನಂತಾರೆ ಬರೀ ರೈಸ್ನೇ ಹೆಚ್ಚಾಗಿ ಬಳಸುವಂಥದ್ದು ಬರೀ ಮುದ್ದೆನೇ ಜಾಸ್ತಿ ಬಳಸುವಂಥದ್ದು ಈ ತರ ವ್ಯತ್ಯಾಸ ಮಾಡ್ಕೋತಾರೆ ಸೊ ಮಾಡೋಂಗಿಲ್ಲ ಅಂದ್ರೆ ಮನುಷ್ಯನಿಗೆ 164 ಔಷಧಿ ಗುಣಗಳು ಸೇರ್ಬೇಕಾಗಿರುತ್ತೆ ಆಹಾರದ ಮುಖಾಂತರ ಪೌಷ್ಟಿಕ ಆಹಾರದ ಸೇರ್ಬೇಕಾಗಿರುತ್ತೆ ಅದರಲ್ಲಿ ಎಕ್ಸಾಂಪಲ್ ನಿಮಗೆ ಅಮಿನೋ ಆಸಿಡ್ಸ್ ಆಂಟಿ ಆಕ್ಸೈಡ್ ಜರಿನ್ ಆಲ್ಕಲೈಡ್ ಅಂಡ್ ದೆನ್ ವಿಟಮಿನ್ B6 B1 B12 ಈ ತರ ಎಲ್ಲ ಪದಾರ್ಥಗಳು ಸೇರ್ಬೇಕಾಗಿರುತ್ತೆ ಅದು ಮನುಷ್ಯನಿಗೆ ಸೇರ್ತಾ ಇಲ್ಲ ಯಾಕೆಂದ್ರೆ ಯಾವುದು ಒಂದನ್ನ ತಿಂದು ಹೊರಟೋಗ್ತದ್ರೆ ಒಂದನ್ನ ತಿನ್ನೋಂಗಿಲ್ಲ ಎಲ್ಲ ಪದಾರ್ಥನ ಬಳಸಬೇಕಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಅದನ್ನು ಬಳಸಲಿಲ್ಲ ಅಂದ್ರೆ ಆಹಾರದಲ್ಲಿ ವ್ಯತ್ಯಾಸ ಆಗೋ ವ್ಯತ್ಯಾಸ ಆದ್ರೇನೆ ಆರೋಗ್ಯ ವ್ಯತ್ಯಾಸ ತೊಂದರೆ ಕೊಡುವಂಥದ್ದು ಇನ್ನು ವೇದಿಕೆಯಲ್ಲಿ ಪಂಚಾಯಿತಿ ಅಧ್ಯಕ್ಷೆ ವೀಣಾ, ಬಿಎಲ್ಒ ಲಕ್ಷ್ಮೀನಾರಾಯಣ, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ, ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಹುಳಿಯಾರಿನ ಜಯ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಸಹೃದಯ ದಾನಿಗಳ ಸಹಕಾರದೊಂದಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಾನುವಾರ ಸೈಕಲ್ ರೇಸ್ ಏರ್ಪಡಿಸಲಾಗಿತ್ತು. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಹುಳಿಯಾರು ಸಮೀಪದ ಒಳ್ಳಗೆರೆಹಳ್ಳಿಯ ಅಶೋಕ್ ಪ್ರಥಮ ಸ್ಥಾನ ಬಂದು ಬಹುಮಾನವಾಗಿ ಸೈಕಲ್ ಗೆದ್ದುಕೊಂಡರು. ದ್ವಿತೀಯ ಸ್ಥಾನ ಬಂದ ಹುಳಿಯಾರಿನ ಪೈಂಟರ್ ಸ್ವಾಮಿ ಅವರು ಸಹ ಬಹುಮಾನವಾಗಿ ಸೈಕಲ್ ಪಡೆದುಕೊಂಡರು. ತೃತೀಯ ಸ್ಥಾನ ಬಂದ ಹುಳಿಯಾರು ಇಫ್ರಾನ್ ಮಿಕ್ಸಿ ಬಹುಮಾನ ಪಡೆದುಕೊಂಡರು. ಅಲ್ಲದೆ ವಳ್ಳಗೆರೆಹಳ್ಳಿ ರೇವಣ್ಣ ಹಾಗೂ ಹುಳಿಯಾರು ಮತ್ತಸೂರ್ ಅವರು ಸಮಾಧಾನಕರ ಬಹುಮಾನ ಪಡೆದುಕೊಂಡರು. ಇನ್ನು ಸ್ಪರ್ಧೆಗೆ ತಿಪಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಎಚ್ ಎನ್ ಕಿರಣ್ ಕುಮಾರ್, ಬಿಬಿ ಫಾತಿಮಾ, ಮಾಜಿ ಸದಸ್ಯ ಬಡ್ಡಿ ಪುಟ್ಟರಾಜು ಅವರು ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಪ್ರಥಮ ಬಹುಮಾನ ದಾನಿಗಳಾದ ಕಿರಣ್ ಕುಮಾರ್ ಹಾಗೂ ದ್ವಿತೀಯ ಬಹುಮಾನ ದಾನಿಗಳಾದ ಮಧು ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಇನ್ನು ಹುಳಿಯಾರು ಜಯ ಕರ್ನಾಟಕ ಸಂಘಟನೆಯ ಎಚ್ಎಸ್ ಮೋಹನ್ ಕುಮಾರ್ ರೈ, ಎಚ್ಬಿ ಬೈರೇಶ್, ಸಿ ವಿಶ್ವನಾಥ್, ಕಾಮನಬಿಲ್ಲು ಫೌಂಡೇಶನ್ ಚನ್ನಕೇಶವ್, ಆನಂದ್ ಇನ್ನಿತರರು ಉಪಸ್ಥಿತರಿದ್ದರು. ಕಿರಣ್, ಅಮೋಘ್ ಟಿವಿ, ಹುಳಿಯಾರು. ಒಂದೆಡೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಗಳು ನಡೆದರೆ ಮತ್ತೊಂದು ಕಡೆ ಸಸಿಗಳನ್ನು ನೆಡುವ ಮೂಲಕ ವಿವಿಧ ಸಂಘ ಸಂಸ್ಥೆಗಳು ಸ್ವಾತಂತ್ರ್ಯದ ದಿನವನ್ನು ಆಚರಣೆ ಮಾಡಿದರು. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯ ಸಹಕಾರದಲ್ಲಿ ಉಸಿರಿಗಾಗಿ ಹಸಿರು ತಂಡದ ಸದಸ್ಯರು ದೊಡ್ಡ ಪೈಲಗುರ್ಕಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ಗುಡ್ಡದಲ್ಲಿ 75 ಸಸಿಗಳನ್ನು ನೆಟ್ಟು ಸ್ವಾತಂತ್ರ್ಯ ದಿನ ಆಚರಿಸಿದರು. ಈ ವೇಳೆ ಆಲ, ಅರಳಿ, ಹುಣಸೆ, ನೇರಳೆ, ತಾರೆ, ಬೇವು ಇತ್ಯಾದಿ ಸಸಿಗಳನ್ನು ನೀಡಲಾಯಿತು. ನಂತರ ಉಸಿರಿಗಾಗಿ ಹಸಿರು ಟ್ರಸ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಗಂಗಾಧರ ರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಈಗಾಗಲೇ 1000 ಸಸಿಗಳನ್ನು ನೆಡಲಾಗಿದೆ. ಇಂದು ಸಹ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 75 ಸಸಿಗಳನ್ನು ಶ್ರೀ ವೆಂಕಟರಮಣ ಸ್ವಾಮಿ ಗುಡ್ಡದ ಸುತ್ತಮುತ್ತಲ ಜಾಗಗಳಲ್ಲಿ ನೆಟ್ಟಿದ್ದೇವೆ. ಇನ್ನೂ 1000 ಗಿಡಗಳನ್ನು ನೆಡುವುದಾಗಿ ಹೇಳಿದರು. ಪರಕೀರಿಂದ ವಿಮುಕ್ತಿ ಮಾಡಿದ ದಿನಾಚರಣೆಯಾಗಿ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ವಾಸ್ತವ ಏನು ಅಂತಂದ್ರೆ,
ಇವತ್ತು ನಮ್ಮ ಸುತ್ತಮುತ್ತಲಿರುವಂಥ ನಿಸರ್ಗ ಸಂಪತ್ತನ್ನು ಕೊಳ್ಳೆ ಒಡೆಯುವವರಿಂದ ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಅಂತಹ ಒಂದು ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸುತ್ತಮುತ್ತಲಿರುವಂಥ ನಿಸರ್ಗ ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ಬಹುಶಃ ಬ್ರಿಟಿಷರು ಕೊಡ್ತಾ ಇರೋ ಕಿರುಕುಳಕ್ಕಿಂತ ಹೆಚ್ಚಿನ ಕಿರುಕುಳ ನಾವು ಅನುಭವಿಸಬೇಕಾಗುತ್ತೆ. ಅಂಥದ್ದನ್ನು ನಾವು ಆಚೆ ಬರಬೇಕು ಅಂತಂದರೆ ಮೊದಲು ನಮ್ಮ ಸುತ್ತಮುತ್ತಲಿರೋದನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾಯಿತು. ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡಪೇಲಿಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಗುಡ್ಡದಲ್ಲಿ 75 ಸಸ್ಯಗಳನ್ನು ನೆಡುವುದರ ಮೂಲಕ 75ನೇ ಸ್ವದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯವರ ಜೊತೆಗೆ ಸೇರಿ ಉಸಿರಾಗಿರುವ ತಂಡದ ಬಹುಪಾಲು ಸದಸ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು 8-10 ವಿವಿಧ ಬಗೆಯ ಸಸ್ಯಗಳನ್ನು ಬೆಟ್ಟದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ನೀರು ಅಥವಾ ಭೂಮಿ ಇರುತ್ತೋ ಮಣ್ಣು ಇರುತ್ತೋ ಅಂಥ ಕಡೆಗಳಲ್ಲಿ ಸಸಿಗಳು ನೆಟ್ಟು ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಬೇಕೋ ಅದನ್ನೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಇದೇ ಬೆಟ್ಟ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಬಹುಶಃ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಹುಪಾಲು ಬೆಟ್ಟಗಳಲ್ಲಿ ಈಗಾಗಲೇ ಕ್ರಷರ್ಸು ಆಮೇಲೆ ಕ್ವಾರಿ ನಡೀತಾ ಇದೆ. ಇರುವಂಥ ಕೆಲವೇ ಬೆಟ್ಟಗಳಲ್ಲೂ ಕೂಡ ಅದನ್ನು ನಾವು ಹಾಗೆ ಬಿಟ್ಟರೆ ಮುಂದೆ ನಮ್ಮ ಮಕ್ಕಳಿಗೆಲ್ಲ ಮುಂದಿನ ಒಂದು ಜೀವ ಜಂತುಗಳಿಗೆಲ್ಲ ನೋಡಲಿಕ್ಕೆ ಖಂಡಿತ ಬೆಟ್ಟಗಳು ಸಿಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಾಡು ಹಣ್ಣುಗಳನ್ನು ಅಥವಾ ಕಾಡಲ್ಲಿ ಬೆಳೆಯುವಂಥ ಸರೀಸೃಪಗಳನ್ನು ಉರುಗುಗಳನ್ನು ರಕ್ಷಣೆ ಮಾಡಬೇಕು ಅಂದರೆ ಅದು ಕುರುಚಲು ಗಿಡಗಳಾಗಿದ್ದರೂ ಪರವಾಗಿಲ್ಲ, ಅದೇ ನಮಗೆ ಅರಣ್ಯ ಪ್ರದೇಶ. ಇದಕ್ಕೆ ನಮ್ಮ ಒಂದು ಬಯಲುಸೀಮೆಯಲ್ಲಿ ಎಲ್ಲಕ್ಕೂ ಕೂಡ ದಟ್ಟವಾಗಿರೋ ಕಾಡು ಖಂಡಿತ ಸಿಗಲ್ಲ. ಸಿಗುವಂಥದ್ದು ಕುರುಚಲ ಗಿಡಗಳು ಮಾತ್ರನೇ. ಅವು ಈ ಸರೀಸೃಪಗಳು ಉರುಗುಗಳು ಮತ್ತು ಸಣ್ಣ ಪುಟ್ಟ ಆಗಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಆವಾಸ ಸ್ಥಾನಗಳಾಗಿದೆ. ಇವತ್ತು ಒಂದು ವೇಳೆ ನಾವು ಅದನ್ನು ನಾವು ಅಲ್ಲಿ ಕುರುಚಲ ಗಿಡಗಳನ್ನ ಕಟ್ ಮಾಡಿದ್ರೆ ಬಹುಶಃ ಅದೆಲ್ಲ ಮನುಷ್ಯನ ಮೇಲೆ ಬಂದ್ಬಿಡುತ್ತೆ, ಅದರಿಂದ ಸಮಸ್ಯೆ ತುಂಬ ಹೆಚ್ಚಿನ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಬೆಟ್ಟವನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ದೊಡ್ಡಪೈಲಗುರ್ಕಿ ಗ್ರಾಮಸ್ಥ ಮುರುಳಿ ಮಾತನಾಡಿ, ಶ್ರೀ ವೆಂಕಟರಮಣ ಸ್ವಾಮಿ ಗುಡ್ಡದಲ್ಲಿ ಮಹಿಮೆ ಉಳ್ಳ ಪುರಾತನ ದೇವಾಲಯವಿದ್ದು ಇಷ್ಟೊಂದು ವೈವಿಧ್ಯತೆ ಇರುವ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಅಭಿವೃದ್ಧಿಗೆ ಕೈ ಹಾಕಿ ಸರ್ಕಾರದ ನರೇಗಾ ಅನುದಾನದಡಿ ಬಂದ ಹಣದಿಂದ ಮತ್ತು ವಿವಿಧ ದಾನಿಗಳಿಂದ ಕೂಡಿಟ್ಟ ಹಣದಿಂದ ಬೆಟ್ಟಕ್ಕೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮಾಡಿಸಲಾಗಿದೆ. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಜಿಲ್ಲಾಡಳಿತ ಗುರುತಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡ್ರು. ಅದರಲ್ಲೂ ಒಂದು ಇದು ಅಖಂಡ ದೀಪ ಹಚ್ತಾರೆ, ಅದಕ್ಕೊಂದು ಪ್ರತೀತಿ ಇದೆ. ಅದು ಎಷ್ಟೇ ಗಾಳಿ ಮಳೆ ಬಂದ್ರೂ ದೀಪ ಹಚ್ಚಿದ ಮೇಲೆ ಅದು ಆರೋಗಲ್ಲ ಅನ್ನೋದು ಮೊದಲಿನಿಂದನೂ ಪ್ರತೀತಿ ಇದೆ. ಅದೇ ಥರ ಈಗಲೂ ನಡೆಯುತ್ತೆ. ಯಾರಾದರೂ ದೇವಸ್ಥಾನ ಇದು ಹರಕೆ ಹೊತ್ಕೊಂಡೋಗಿ ಅವ್ರದ್ದೇನೋ ಕೆಲಸ ಆದ ತಕ್ಷಣ ಬಂದು ಇಲ್ಲಿ ದೀಪ ಹಚ್ಚಿ ಹೋಗ್ತಾರೆ. ಅದು ಅದೇ ರೀತಿ ನೈಟೆಲ್ಲ ಉರಿಯುತ್ತೆ, ಆರೋಗ್ಯದಿಲ್ಲ. ಕಣ್ಣ ದೀಪ ಹಚ್ಚಿದ ಮೇಲೆ ಅದು ಎಣ್ಣೆ ಆಗೋವರೆಗೂ ಉರಿತಾನೆ ಇರುತ್ತೆ ಅಂತ ಅದೊಂದು ಪ್ರಸಿದ್ಧಿ ಇದೆ. ಇದು ಅದರಿಂದ ಮೇಲೆ ಒಳ್ಳೆ ಗಾಳಿ ವಾತಾವರಣವಿದೆ, ಅದರಿಂದ ಪ್ರವಾಸಿ ತಾಣ ಮಾಡಿದ್ರೆ ಎಲ್ಲ ಊರಿಗೂ ಚೆನ್ನಾಗಿರುತ್ತೆ, ಇದು ಕ್ಲೈಮೇಟ್ ವಾತಾವರಣ ಅಂತ ತಿಳಿಸ್ತಾ ಇದೆ. ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಉಸಿರಿಗಾಗಿ ಹಸಿರು ಟ್ರಸ್ಟ್ ಕಾರ್ಯದರ್ಶಿ ಎಂ ಶ್ರೀನಾಥ್, ಮನೋಜ್ ಕುಮಾರ್, ಸುಬ್ರಹ್ಮಣಿ, ಆಶಾ, ಅಜಯ್ ಕುಮಾರ್, ಜಗದೀಶ್, ದಯಾನಂದ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.